ಯಾವುದೇ ಉತ್ತಮ ಕೆಲಸಗಳು ಧಾರ್ಮಿಕ ಕೇಂದ್ರದಿಂದ ಪ್ರಾರಂಭವಾಗಬೇಕು ದೇಶೀಯ ವಸ್ತುಗಳನ್ನು ಉಪಯೋಗಿಸಿ ಇಲ್ಲಿನ ಉತ್ಪಾದಕರನ್ನು ಪ್ರೋತ್ಸಾಹಿಸಬೇಕು ಎಂದು ಮೈಸೂರು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದರು ಅವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಶ್ರೀ ಭ್ರಾಮರಿ ಸಭಾ ಮಂಟಪದಲ್ಲಿ ಉಗ್ರಾಣ ಮುಹೂರ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಹಿಂದಿನ ರಾಜ ಪರಂಪರೆಯ ಕಾಲದಲ್ಲಿಯೂ ಕಟೀಲಿನಂತಹ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಧಾರ್ಮಿಕ ಕೈಂಕರ್ಯಕ್ಕೆ ಒತ್ತು ಕೊಡುವ ಕೆಲಸ ಮಾಡಿದ್ದೇನೆ ಇಲ್ಲಿನ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಮಾಡಿರುವುದು ಹೆಮ್ಮೆ ಹಾಗೂ ಇತರ ಕಡೆಗಳಿಗೂ ಮಾದರಿಯಾಗಿದೆ ಎಂದು ಹೇಳಿದರು ಆಂಧ್ರ ಕರ್ನಾಟಕ ಎಲ್ಲ ಕ್ಷೇತ್ರವು ಕನ್ನಡ ಮಾತಾಡುವ ಕ್ಷೇತ್ರವು ಮೈಸೂರು ಮಹಾ ಸಂಸ್ಥಾನಕ್ಕೆ ಸೇರಲಿಲ್ಲ ಅದು ಬ್ರಿಟಿಷ್ ಕಾಲದಲ್ಲಿ ನಕ್ಷೆ ನೋಡಿದರೆ ನಿಮಗೆ ಹೀಗೆ ಕಾಣ್ತಾ ಇರುತ್ತೆ ಅದು ಸ್ವಾತಂತ್ರ್ಯ ಬಂದ ನಂತರನೂ ಇದೇ ರೀತಿ ಆಡಳಿತವನ್ನು ಮುಂದುವರೆದರು ದಕ್ಷಿಣ ಕನ್ನಡ ನಮ್ಮ ಮದ್ರಾಸ್ ಪ್ರೆಸಿಡೆನ್ಸಿ ಅಥವಾ ತಮಿಳುನಾಡಕ್ಕೆ ಮದ್ರಾಸ್ ಗವರ್ನಮೆಂಟ್ ಸೇರ್ತಾರೆ ಅದೇ ರೀತಿ ಬೇರೆ ಬೇರೆ ಕ್ಷೇತ್ರವು ಸಣ್ಣಮಟ್ಟದ ರಾಜ್ಯಕ್ಕೆ ಸೇರಿದರು ಏಕೀಕರಣ ಶಾಲೆ ಬಗ್ಗೆ ಗೊತ್ತಿರಲು ಬೇಕಾದಷ್ಟು ಅನುಭವಿ ಅವರಿಗೆ ತಾನು ಬರೋ ಒಂದು ಹಕ್ಕಿ ಅವ್ರು ಕೊಟ್ಟು ಹೋಗಬೇಕಾಗಿತ್ತು ಸೊ ಫೈನಲಿ ನಮಗೆ ಮೈಸೂರು ಬಂದು ಅವ್ರ ಮನೆಯಲ್ಲಿ ದರ್ಶನ ನಡೆಸಿದ್ರು ಆವಾಗ ಅವ್ರು ಕೇಳ್ತಾರೆ ನೋಡಿ ಮಾತಾಡಿದ್ರೆ ಇದು ನಿಮ್ಮ ರಾಷ್ಟ್ರಮಟ್ಟ ಪ್ರತಿಭೆಯನ್ನು ನೀವು ತ್ಯಾಗ ಮಾಡ್ತೇನೆ ನಮಗೆ ಇದು ಸಿಗೋ ಆಗಿಲ್ಲ ಸೊ ಅವ್ರು ಹೇಳ್ತಾರೆ ನೋಡಿ ತ್ಯಾಗ ಅಲ್ಲ ನೀವು ಮಾಡಿ ಮುಂದೆ ಹೋಗ್ತಾ ಯಾಕಂದ್ರೆ ಇದೆಲ್ಲ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕಾರ್ಕಳ ಬಲ್ಯೂಯಟ್ಟು ಶ್ರೀ ವಿಜ್ಞಾನಂದ ಸ್ವಾಮೀಜಿ ಕೇಮರು ಸಂದೀಪನಿ ಸದಾನಂದಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಗೈದರು ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಸಂಸದ ನಳಿನ್ ಕುಮಾರ್ ಕಟೀಲು ಆನುವಂಶಿಕ ಮುಕ್ತೀಸರ ವಾಸುದೇವ ಅಸರಣ್ಣ ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಹಿರಿಯರಾದ ಸುಬ್ರಹ್ಮಣ್ಯ ಮೈಸೂರು ಆನುವಂಶಿಕ ಅರ್ಚಕರಾದ ಲಕ್ಷ್ಮೀನಾರಾಯಣ ಅಸರಣ್ಣ ಶಿಬರೂರು ಶ್ರೀ ಕೊಡಮಣಿತಾಯ ಕ್ಷೇತ್ರದ ಆನುವಂಶಿಕ ಮುಕ್ತೀಸರ ವಾಸುದೇವ ಶಿಬರಾಯ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು आयुरसि विश्वायुरसि सर्वायुरसि सर्वमायुरसि ॐ शान्ति शान्ति